ವೆಲ್ಕಮ್ ಟು ಮೋರ್ ಆನ್ಲೈನ್ ಅಕಾಡೆಮಿ ನಾನು ಚೆನ್ನಲ್ಲ ಒಳಗುಡಿ ಇವತ್ತು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ನಂಬರ್ ಸೀರೀಸ್ಗಳನ್ನು ಕ್ವೆಶನ್ಸ್ಗಳನ್ನು ಹೇಗೆ ಬಿಡಿಸ್ಬೇಕು ಅಂತಂದರೆ ಏನೂ ತಿಳಿಯದ ವೆರಿ ಡಲ್ ವಿದ್ಯಾರ್ಥಿನೂ ಕೂಡ ಸಿಂಪಲ್ ಆಗಿ ಇಂಥ ಕ್ವಶನ್ಸ್ಗಳನ್ನು ಹೇಗೆ ಬಿಡಿಸ್ಬೇಕು ಅನ್ನುವಂಥ ವೆರಿ ಸಿಂಪಲ್ ಟ್ರಿಕ್ಸ್ಗಳನ್ನು ಹೇಳಿ ನಾನು ಈ ಒಂದು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿದ್ದೀನಿ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಅಂತಕ್ಕಂಥ ಐಕನ್ ಮೇಲೆ ಕ್ಲಿಕ್ ಮಾಡಿ ನಂತರ ಓಪನ್ ಆಗ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಸಬ್ಸ್ಕ್ರೈಬ್ ಆದಂಗೆ ಆಮೇಲೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮಿಸ್ ಮಾಡದೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಓಕೆನಾ ಸೊ ನಾನು ಹೇಳ್ತಕ್ಕಂಥ ಈ ವಿಡಿಯೋ ಕೇವಲ ಪಿ ಎಸ್ ಐ ಎಕ್ಸಾಮ್ಗೆ ಇ ಎಸ್ ಐ ಎಕ್ಸಾಮ್ಗೆ ಅಷ್ಟೇ ಇದೆ ಅಂತ ಅನ್ಕೋಬೇಡಿ ಆಲ್ ಕೈಂಡ್ ಆಫ್ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ನಂಬರ್ ಸೀರೀಸ್ ಮೇಲೆ ಒಂದು ಕ್ವಶನ್ ಇದೇ ಇರುತ್ತೆ ಓಕೆನಾ ಸೊ ಎಲ್ಲ ಎಕ್ಸಾಮ್ಗೂ ಸೂಟೇಬಲ್ ಆಗ್ತಕ್ಕಂಥ ಇದರಲ್ಲಿವೆ ಸೊ ಮೊದಲನೇದಾಗಿ ನನ್ನ ಕ್ವೆಶನನ್ನು ನೋಡೋಣ ಒಂದೆದ್ದು ಸೊ ಇಲ್ಲಿ ಒಂದು ಎರಡು ಆರು ಮತ್ತು ಹದಿನೈದು ಅಂತಕ್ಕಂಥ ನಾಲ್ಕು ನಂಬರ್ ಅನ್ನ ಕೊಡಲಾಗಿದೆ ಮುಂದಿನ ಎರಡು ಸಂಖ್ಯೆಗಳನ್ನ ಕೇಳಲಾಗಿದೆ ಕ್ವಶನ್ ಹೌದಾ ಸೊ ಇಲ್ಲಿ ಒಂದಿದ್ದು ಎರಡು ಹೆಂಗಾಯ್ತು ಎರಡ್ ಆರು ಹೆಂಗಾಯ್ತು ಆರ್ ಇದ್ದಿದ್ದು ಹದಿನೈದು ಹೆಂಗಾಯ್ತು ಸೊ ನೀವು ಡಿಫ್ರೆಂಟ್ ಆ್ಯಂಗಲ್ ಮೇಲೆ ಎಲ್ಲಾ ಟೈಪ್ ಮೆಥಡ್ ಮೇಲೆ ನೀವು ಥಿಂಕ್ ಮಾಡಬೇಕು ಅಂದರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಸೊ ಇಲ್ಲಿ ಯಾವ ರೀತಿ ಅದು ಹೆಚ್ಚಿಗೆ ಆಗ್ತಾ ಹೋಗಿದೆ ಅಂತಂದ್ರೆ ನನ್ನ ಒಂದು ಟ್ರಿಕ್ಸ್ ಮೇಲೆ ನಾನು ಹೇಳ್ತೀನಿ ನೋಡಿ ನೀವು ಎಲ್ಲಾ ರೀತಿಯ ಸೀರಿಯಲ್ ನಂಬರ್ಗಳ ಸ್ಕ್ವೇರ್ಗಳನ್ನು ಮೊದಲು ನೆನ್ಪಿಟ್ಕೋಬೇಕು ಒಂದರ ಸ್ಕ್ವೇರ್ ಎಷ್ಟಪ್ಪ ಒಂದು ಯಾಕಂದ್ರೆ ಒಂದು ಇಂಟು ಒಂದು ಇಸ್ಕ್ವಲ್ ಟು ಒಂದು ಯಾವುದೇ ಒಂದು ಸಂಖ್ಯೆಯ ಸ್ಕ್ವೇರ್ ಅಂತಂದ್ರೆ ಅದೇ ಸಂಖ್ಯೆಯಿಂದ ಅದೇ ಸಂಖ್ಯೆಗೆ ಗುಣಿಸಿದಾಗ ಬರುವ ಉತ್ತರವೇ ಅದರ ಸ್ಕ್ವೇರ್ ಎರಡರ ಸ್ಕ್ವೇರ್ ಎಷ್ಟು ಎರಡು ಇಂಟು ಎರಡು ಇಜ್ವಲ್ ಟು ನಾಲ್ಕು ಮೂರರ ಸ್ಕ್ವೇರ್ ಒಂಬತ್ತು ಹೌದಾ ನಾಲ್ಕರ ಸ್ಕ್ವೇರ್ ಹದಿನಾರು ಐದರ ಸ್ಕ್ವೇರ್ ಇಪ್ಪತ್ತೈದು ಸೊ ಈ ರೀತಿ ಸ್ಕ್ವೇರ್ಗಳು ನಿಮ್ಗೆ ಗೊತ್ತಿರಬೇಕು ಈ ಒಂದು ಕ್ವಶನ್ ಅದರ ಮೇಲೆ ಬೇಸ್ ಆಗಿದೆ ಯಾವ ರೀತಿ ಅಂದರೆ ಒಂದು ಒಂದ್ಲೇ ಒಂದು ಅಂದರೆ ಒಂದರ ಸ್ಕ್ವೇರ್ ಪ್ಲಸ್ ಇಲ್ಲಿರ್ತಕ್ಕಂಥ ಸಂಖ್ಯೆ ಅದಕ್ಕೆ ಸೇರಿಸೋದು ಉತ್ತರ ಎಷ್ಟು ಬಂತು ಒಂದಕ್ಕೆ ಒಂದು ಸೇರಿಸಿದ್ರೆ ಎರಡು ಹೌದಾ ಆಮೇಲೆ ಎರಡರ ಸ್ಕ್ವೇರ್ ಎರಡೆರಡ್ಲೆ ನಾಲ್ಕು ಇದೆ ಇಲ್ಲಿ ಆ ನಾಲ್ಕಕ್ಕೆ ಇಲ್ಲಿ ಇರತಕ್ಕಂತ ಸಂಖ್ಯೆನ ಸೇರ್ಸಿದ್ರೆ ಈ ಉತ್ತರ ಬರುತ್ತೆ ಅಷ್ಟೋ ಆರು ನೆಕ್ಸ್ಟ್ ಮೂರರ ಸ್ಕ್ವೇರ್ ಇಲ್ಲಿ ಒಂಬತ್ತಿದೆ ಒಂಬತ್ತಕ್ಕೆ ಈ ಆರನ್ನ ಸೇರ್ಸಿದ್ರೆ ಇಲ್ಲಿ ಹದಿನೈದು ಬರುತ್ತೆ ಸೊ ನೆಕ್ಸ್ಟ್ ಮೂರ್ ಆದ್ಮೇಲೆ ನೆಕ್ಸ್ಟ್ ಸೀರಿಯಲ್ ನಂಬರ್ ಯಾವುದು ನಾಲ್ಕು ನಾಲ್ಕರ ಸ್ಕ್ವೇರ್ ಹದಿನಾರು ಹದಿನಾರಕ್ಕೆ ಈ ಹದಿನೈದನ್ನ ಸೇರಿಸಿದ್ರೆ ಮೂವತ್ತೊಂದು ಬರುತ್ತೆ ಸೊ ನೆಕ್ಸ್ಟ್ ಸೀರಿಯಲ್ ನಂಬರ್ ನಾಲ್ಕಾದ ಮೇಲೆ ಯಾವುದು ಐದು ಐದರ ಸ್ಕ್ವೇರ್ ಎಷ್ಟು ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಈ ಮೂವತ್ತೊಂದು ಸೇರಿಸಿದ್ರೆ ಉತ್ತರ ಎಷ್ಟು ಬರುತ್ತೆ ಐವತ್ತಾರು ಸಿಂಪಲ್ ಆನ್ಸರ್ ಸೊ ದಿಸ್ ಈಸ್ ದ ಮೆಥಡ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಸೊ ವೆರಿ ಈಸಿ ಮೆಥಡ್ ವಾಟ್ ಐ ಎಕ್ಸ್ಪ್ಲೇನ್ ಟು ಯು ಈ ರೀತಿ ಮೆಥಡನ್ನು ನೀವು ಫಾಲೋ ಮಾಡೋದ್ರಿಂದ ಈಸಿಯಾಗಿ ಕ್ವಶನ್ಗೆ ಆನ್ಸರ್ ಹಾಕ್ಬೋದು ಹೌದಾ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಹತ್ತಿದೆ ಇಪ್ಪತ್ತೆರಡಿದೆ ನಲವತ್ತೇಳಿದೆ ತೊಂಬತ್ತೆಂಟಿದೆ ಇಲ್ಲಿ ಡ್ಯಾಶ್ ಯಾವ ಸಂಖ್ಯೆ ಇದೆ ಅಂತ ಕಂಡಿಡಬೇಕು ನೆಕ್ಸ್ಟ್ ಫೋರ್ ಹಂಡ್ರೆಡ್ ಏಟ್ ಇದೆ ನೆಕ್ಸ್ಟ್ ಇಲ್ಲಿ ಡ್ಯಾಶ್ ಇಲ್ಲಿ ಯಾವ ಸಂಖ್ಯೆ ಇದೆ ಅಂತ ನಾವು ಕಂಡು ಹೌದಾ ಸೊ ಇಲ್ಲಿ ಕ್ವಶನ್ ನಲ್ಲಿ ಐದು ಸಂಖ್ಯೆಗಳನ್ನ ಕೊಟ್ಟಾರ ಎರಡು ಸಂಖ್ಯೆಗಳನ್ನು ಕೇಳ್ಯಾರ ಸಿಂಪಲ್ ಆನ್ಸರ್ ಹೌದಾ ಸಿಂಪಲ್ ಕ್ವಶನ್ ಹೌದಾ ಸೊ ಇಲ್ಲಿ ಇದ್ದಿದ್ದು ಇಪ್ಪತ್ತೆರಡು ಆಗಿದೆ ಯಾವ ರೀತಿ ಆಯ್ತದು ಟೆನ್ ಇಂಟು ಟೂ ಇಸ್ಕ್ವಲ್ ಟು ಟ್ವೆಂಟಿ ಪ್ಲಸ್ ಟು ಎಷ್ಟಾಯ್ತು ಇಪ್ಪತ್ತೆರಡು ಇಲ್ಲಿ ಇಪ್ಪತ್ತೆರಡು ಬಂದಿದೆ ಸೊ ಅದೇ ಇಪ್ಪತ್ತೆರಡನ್ನ ಇಂಟು ಗುಣಾಕಾರ ಮಾಡೋದು ಈಗ ಇಲ್ಲಿರ್ತಕ್ಕಂಥ ಸಂಖ್ಯೆನ ಇಪ್ಪತ್ತೆರಡು ಇಂಟು ಟೂ ಇಸ್ ಎಷ್ಟಾಯ್ತು ಫಾರ್ಟಿ ಫೋರ್ ಇಲ್ಲಿ ಪ್ಲಸ್ ಟೂ ಮಾಡಿ ಇಲ್ಲಿ ಜಸ್ಟ್ ಈಗ ಪ್ಲಸ್ ತ್ರೀ ಮಾಡೋದು ಉತ್ತರ ಎಷ್ಟು ಬಂತು ಫಾರ್ಟಿ ಸೆವೆನ್ ಇಲ್ಲಿದೆ ಸೊ ಇದೇ ಫಾರ್ಟಿ ಸೆವೆನ್ ಅನ್ನ ಮತ್ತ ಇಂಟು ಟೂ ಮಾಡೋದು ಫಾರ್ಟಿ ಸೆವೆನ್ ಇಂಟು ಟೂ ಅಂದ್ರೆ ಇಂಟು ಮಾಡುವಾಗ ಸೇಮ್ ಸಂಖ್ಯೆಯಿಂದ ಇಂಟು ಮಾಡೋದು ನೆಕ್ಸ್ಟ್ ಉತ್ತರ ಎಷ್ಟು ಬಂತಿದ್ದು ನೈಂಟಿ ಫೋರ್ ಇಲ್ಲಿ ಪ್ಲಸ್ ತ್ರೀ ಮಾಡಿದ್ವಿ ಈಗ ಪ್ಲಸ್ ಫೋರ್ ಮಾಡೋದು ಉತ್ತರ ಎಷ್ಟು ಬಂತು ನೈಂಟಿ ಏಟ್ ಹೌದಾ ನೈಂಟಿ ಏಟ್ ಇಲ್ಲಿದೆ ಸೊ ನೆಕ್ಸ್ಟ್ ಕ್ವಶನ್ ಅದೇ ನೈಂಟಿ ಏಟನ್ನು ಇಂಟು ಟೂ ಮಾಡೋದು ಎಷ್ಟು ಬಂತು ಒನ್ ಹಂಡ್ರೆಡ್ ನೈಂಟಿ ಸಿಕ್ಸ್ ಅಲ್ಲಿ ಮುಂಚೆ ಪ್ಲಸ್ ಫೋರ್ ಮಾಡಿದ್ವಿ ಇಲ್ಲಿ ಪ್ಲಸ್ ಫೈವ್ ಉತ್ತರ ಎಷ್ಟು ಬಂತು ಟೂ ಹಂಡ್ರೆಡ್ ಒನ್ ಇಲ್ಲಿ ಟೂ ಹಂಡ್ರೆಡ್ ಒನ್ ಹೌದಾ ಸೊ ನೆಕ್ಸ್ಟ್ ಕ್ವೆಶನ್ ಟೂ ಹಂಡ್ರೆಡ್ ಒನ್ ಅನ್ನ ಇಂಟು ಟೂ ಮಾಡೋದು ಎಷ್ಟಾಗತ್ತೆ ಫೋರ್ ಹಂಡ್ರೆಡ್ ಟು ಇಲ್ಲಿ ಪ್ಲಸ್ ಫೈವ್ ಮಾಡಿದ್ವಿ ಇಲ್ಲಿ ಮತ್ತೊಂದು ಎಕ್ಸ್ಟ್ರಾ ಪ್ಲಸ್ ಸಿಕ್ಸ್ ಮಾಡಬೇಕು ಉತ್ತರ ಎಷ್ಟು ಬಂತು ಫೋರ್ ಹಂಡ್ರೆಡ್ ಏಟ್ ಇಲ್ಲಿದೆ ಹೌದಾ ಅದೇ ಫೋರ್ ಹಂಡ್ರೆಡನ್ನು ಫೋರ್ ಹಂಡ್ರೆಡ್ ಏಟನ್ನು ಈಗ ಇಂಟು ಟೂ ಮಾಡಬೇಕು ಎಷ್ಟಾಯ್ತು ಏಟ್ ಹಂಡ್ರೆಡ್ ಸಿಕ್ಸ್ಟೀನ್ ಹೌದಾ ಸೊ ಅಲ್ಲಿ ಮುಂಚೆ ಪ್ಲಸ್ ಸಿಕ್ಸ್ ಮಾಡಿದ್ವಿ ಈಗ ಪ್ಲಸ್ ಇಲ್ಲಿ ಸೆವೆನ್ ಏಟ್ ಹಂಡ್ರೆಡ್ ಸಿಕ್ಸ್ಟೀನ್ ಪ್ಲಸ್ ಸೆವೆನ್ ಇಸ್ಕ್ವಲ್ ಟು ಎಷ್ಟಾಯ್ತು ಏಟ್ ಹಂಡ್ರೆಡ್ ಟ್ವೆಂಟಿ ತ್ರೀ ಇಲ್ಲಿ ಉತ್ತರ 823 ಹಂಡ್ರೆಡ್ ಟ್ವೆಂಟಿ ತ್ರೀ ಇಲ್ಲಿ ಟೂ ಹಂಡ್ರೆಡ್ ಒನ್ ಸೊ ದಿಸ್ ಇಸ್ ದ ಮೆಥಡ್ ಓಕೆನಾ ಸೊ ನೆಕ್ಸ್ಟ್ ಮೂರನೇ ಕ್ವಶನ್ ನೋಡೋಣ ನಾನು ನಿಮಗೆ ಬಹಳಷ್ಟು ಹೇಳೋದಿಲ್ಲ ಈಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾನು ಈ ಒಂದು ಮೆಂಟಲ್ ಎಬಿಲಿಟಿ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಸ್ವಲ್ಪ ಕಡಿಮೆನೇ ಹೇಳ್ತಾ ಇದ್ದೀನಿ ಮುಂದೆ ಬರಬರ್ತಾ ಬರ್ಬರ್ತಾ ಇನ್ನೂ ಒಳ್ಳೊಳ್ಳೆ ಟ್ರಿಕ್ಕಿ ಕ್ವಶನ್ಸ್ ಗಳನ್ನು ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿ ಒಂದಿದೆ ನೆಕ್ಸ್ಟ್ ಎಂಟಿದೆ ನೆಕ್ಸ್ಟ್ ಇಪ್ಪತ್ತೇಳು ಇದೆ ಇಲ್ಲಿ ಖಾಲಿ ಇದೆ ಇಲ್ಲಿ ಇಪ್ಪತ್ತೈದು ಒಂದೂರ ಇಪ್ಪತ್ತೈದು ಇದೆ ಇಲ್ಲಿ ಖಾಲಿ ಇದೆ ಸೊ ವೆರಿ ಸಿಂಪಲ್ ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಒಂದರ ಕ್ಯೂಬ್ ಎರಡರ ಕ್ಯೂಬ್ ಮೂರರ ಕ್ಯೂಬ್ ನಾಲ್ಕರ ಕ್ಯೂಬ್ ಐದರ ಕ್ಯೂಬ್ ಆರರ ಕ್ಯೂಬ್ ಇವುಗಳನ್ನು ಮಾಡ್ತಾ ಹೋಗಿದ್ದಾರೆ ಕ್ಯೂಬ್ ಅಂದ್ರೆ ಏನು ಯಾವ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಮೂರು ಸಾರಿ ಗುಣಿಸ್ತೇವೋ ಅದಾದ್ರೆ ಕ್ಯೂಬ್ ಅಂತಂದ್ರೆ ಒಂದನ್ನು ಮೂರು ಸಾರಿ ಇಟ್ಟು ಗುಣಾಕಾರ ಮಾಡೋದು ಒನ್ ಇಂಟು ಒನ್ ಇಂಟು ಒನ್ ಒಂದ್ ಒಂದ್ಲೆ ಒಂದು ಒಂದೊಂದ್ಲೆ ಒಂದು ಇಲ್ಲಿ ಆ ಉತ್ತರ ಬಂದಿದೆ ಎರಡನ್ನ ಮೂರು ಸಾರಿ ಇಟ್ಟು ಗುಣಾಕಾರ ಮಾಡೋದು ಎರಡೆರಡ್ಲೆ ನಾಲ್ಕು ನಾ ಎರಡೆರಡ್ಲೆ ನಾಲ್ಕು ನಾಲ್ಕು ಎರಡ್ಲೆ ಎಂಟು ಆ ಉತ್ತರ ಇಲ್ಲಿ ಬಂದಿದೆ ಸೊ ಮೂರನ್ನ ಮೂರು ಸಾರಿ ಇಟ್ಟು ಗುಣಾಕಾರ ಮಾಡೋದು ಮೂರ್ ಮೂರ್ಲೆ ಒಂಬತ್ತು ಒಂಬತ್ಮೂರ್ಲೆ ಇಪ್ಪತ್ತೇಳಲ್ಲಿ ಬಂದಿದೆ ಸೊ ನೆಕ್ಸ್ಟ್ ನಾಲ್ಕು ಮೂರ್ಲೆ ನಾಲ್ಕು ನಾಲ್ಕಲೆ ಹದಿನಾರು ಹದಿನಾರು ನಾಕ್ಲೆ ಅರವತ್ನಾಲ್ಕು ಅಂದ್ರೆ ಮೂರು ಸಾರಿ ಗುಣದ ಉತ್ತರ ಎಷ್ಟು ಬಂತು ಅರವತ್ನಾಲ್ಕು ಹೌದಾ ಸೊ ಇಲ್ಲಿ ಉತ್ತರ ಎಷ್ಟು ಬರಬೇಕು ಅರವತ್ನಾಲ್ಕು ಸೊ ಐದನ್ನ ಮೂರು ಸಾರಿ ಇಟ್ಟು ಗುಣಾಕಾರ ಮಾಡಿದಾಗ ಇಲ್ಲಿ ಇಪ್ಪತ್ತೈದು ಇಪ್ಪತ್ತೈದ ಇಪ್ಪತ್ತೈದೈದ್ಲೆ ಒಂದು ನೂರ ಇಪ್ಪತ್ತೈದು ಸೊ ಇಲ್ಲಿ ಯಾವ ಉತ್ತರ ಬಂದಿದೆ ಸೊ ನೆಕ್ಸ್ಟ್ ಆರನ್ನ ಮೂರು ಸಾರಿ ಇಟ್ಟು ಗುಣಾಕಾರ ಮಾಡ್ಬೇಕು ಆರಲೆ ಮೂವತ್ತಾರು ಮೂವತ್ತಾರಲೆ ಎರಡು ನೂರ ಹದಿನಾರು ಇಲ್ಲಿ ಉತ್ತರ ಎರಡ್ ನೂರ ಹದಿನಾರು ಬರಬೇಕು ಸೊ ಇಲ್ಲಿ ನಾಲ್ಕು ಹದಿನಾರು ಹದಿನಾರು ನಾಲ್ಕು ಅರವತ್ನಾಲ್ಕು ಇಲ್ಲಿ ಬರಬೇಕು ಸೊ ಆನ್ಸರ್ ಇಲ್ಲಿ ಡ್ಯಾಶ್ ಇರ್ತಕ್ಕಂಥ ಜಾಗದಲ್ಲಿ ಅರವತ್ನಾಲ್ಕು ಇಲ್ಲಿ ಡ್ಯಾಶ್ ಇರ್ತಕ್ಕಂಥ ಜಾಗದಲ್ಲಿ ಎರಡು ನೂರ ಹದಿನಾರು ಸೊ ಈ ರೀತಿ ಸಿಂಪಲ್ ಟ್ರಿಕ್ಗಳನ್ನು ಬಳಸಿ ನೀವು ಸೀರಿಯಲ್ ನಂಬರ್ಗಳನ್ನ ಅಥವಾ ಈ ನಂಬರ್ ಸಿರೀಸ್ಗಳನ್ನ ಸಾಲ್ವ್ ಮಾಡ್ತಕ್ಕಂಥ ಹವ್ಯಾಸ ಬಳಸ್ಕೊಂಡ್ರೆ ಎಂಥ ಕ್ವಶನ್ ಇದ್ರು ಕೂಡ ಅದನ್ನ ಈಜಿಯಾಗಿ ಸಾಲ್ವ್ ಮಾಡಬಹುದು ಹೌದಾ ಸೊ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸಾಕಷ್ಟು ಎಕ್ಸಾಂಪಲ್ ತೊಗೊಂಡು ನಾನಂದ್ರೆ ಇದನ್ನು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಇರೋದ್ರಿಂದ ನಿಮಗೆ ಒಮ್ಮೆನೇ ಜಾಸ್ತಿ ಬರ್ಡನ್ ಕೊಡಬಾರ್ದು ಅಂದರೆ ಒಮ್ಮೆನೇ ನಿಮಗೆ ಜಾಸ್ತಿ ಹೊರೆ ಹೊರಿಸಬಾರ್ದು ಅನ್ನೋ ಸಲುವಾಗಿ ಮೂರೇ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತೊಗೊಂಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಸೊ ಇನ್ನೂ ಡೈಲಿ ಒಂದು ಎಂಟರಿಂದ ಹತ್ತು ಕ್ವಶನ್ಸ್ಗಳನ್ನು ಈ ರೀತಿ ಟ್ರಿಕ್ಗಳನ್ನು ಬಳಸಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದನ್ನು ಮುಂದಿನ ವೀಡಿಯೋದಲ್ಲಿ ಮಾಡ್ತೇನೆ ಸೊ ಈ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳಿ ನಾನು ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೊ ಮಚ್